ನನ್ನ ಕನ್ನಡ ಗುರು ಸ್ವಾಗತ ಈ ವಿಡಿಯೋದಲ್ಲಿ ನಾವು ಇಸ್ರೋದ ಮಹಿಳಾ ಸಾಧಕಿಯರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ವಿಡಿಯೋಗಳನ್ನು ನೋಡುವುದಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದಿಲ್ಲೊಂದು ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನನ್ನ ಚಾನೆಲ್ ಅನ್ನು ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೆಪ್ಟೆಂಬರ್ ಆರರ ಮಧ್ಯರಾತ್ರಿಯಿಂದ ಭಾರತೀಯರು ತಮ್ಮ ಮನೆಯ ಟಿವಿಯ ಮುಂದೆ ನಿಂತು ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕೂತಿದ್ದರು ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇಸ್ರೋದಿಂದ ನೇರ ಪ್ರಸಾರವಾಗುತ್ತಿದ್ದ ಚಂದ್ರಯಾನ ಎರಡು ಯಶಸ್ಸಿನ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕು ಎಂಬ ಅಧಮ ಅಂಬಲ ಅದೆಷ್ಟೋ ಭಾರತೀಯರಿಗೆ ಇತ್ತು ಇನ್ನೇನು ಚಂದ್ರನ ಮೇಲೆ ವಿಕ್ರಮ ಹೆಸರಿನ ಲ್ಯಾಂಡರ್ ಇಳಿಯಬೇಕು ಎನ್ನುವಷ್ಟರಲ್ಲಿ ಕಡೆ ಕ್ಷಣದಲ್ಲಿ ಅದು ಇಸ್ರೋ ಸಂಸ್ಥೆಯೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದು ಈಗ ಇತಿಹಾಸ ಈ ಲ್ಯಾಂಡರ್ನಲ್ಲಿದ್ದ ಪ್ರಜ್ಞಾನ ಹೆಸರಿನ ರೋವರ್ ಚಂದ್ರನ ಮೇಲಿಳಿದು ಅಲ್ಲಿ ಸುತ್ತಾಡಿ ಚಂದ್ರನ ಫೋಟೋಗಳನ್ನು ಇಸ್ರೋ ಸಂಸ್ಥೆಗೆ ರವಾನಿಸಬೇಕಿತ್ತು ಅದರ ಸಹಾಯದಿಂದ ಚಂದ್ರನ ದಕ್ಷಿಣ ಧ್ರುವವನ್ನು ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದ ಕೀರ್ತಿ ಇಸ್ರೋ ಸಂಸ್ಥೆಗೆ ದೊರೆಯುತ್ತಿತ್ತು ಆದರೆ ಕೊನೆಯ ಕ್ಷಣದ ಸಂಪರ್ಕ ಕಡಿತದಿಂದ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಸದ್ಯಕ್ಕೆ ಹಿನ್ನಡೆಯಾಗಿದೆ ಆದರೆ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಚಂದ್ರನ ಮೇಲೆ ಇಳಿದಿದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಂಪರ್ಕಕ್ಕೆ ಮತ್ತೆ ಸಿಗಬಹುದು ಎಂದು ಇಸ್ರೋ ವಿಜ್ಞಾನಿಗಳು ಹೇಳಿದ್ದಾರೆ ಹೀಗಾಗಿ ನಮ್ಮ ಮಹತ್ವಾಕಾಂಕ್ಷೆಯ ಚಂದ್ರಯಾಣ ಟು ಅಂದರೆ ಎರಡು ಯೋಜನೆ ಸಫಲವಾಗುವುದರ ಬಗ್ಗೆ ನಮಗೆ ಆಶಾಭಾವನೆ ಇದೆ ಅದೇನೇ ಇರಲಿ ಇಷ್ಟು ವರ್ಷ ಸಿನಿಮಾ ನೋಡಲು ಅಥವಾ ಕ್ರಿಕೆಟ್ ನೋಡಲು ಮಧ್ಯರಾತ್ರಿಯೆಲ್ಲಾ ಎಚ್ಚರವಾಗುತ್ತಿದ್ದ ಅನೇಕರು ಭಾರತೀಯ ವಿಜ್ಞಾನಿಗಳ ಸಾಧನೆಗಳನ್ನು ಕಣ್ತುಂಬಿಕೊಳ್ಳಲು ರಾತ್ರಿಯೆಲ್ಲ ಎಚ್ಚರದಿಂದಿದ್ದುದು ಭಾರತ ಬಾಹ್ಯಾಕಾಶದಲ್ಲಿ ವಿಕ್ರಮ ಸಾಧಿಸುವುದನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದುದು ಬಹುಶಃ ಇದೇ ಮೊದಲೇನು ಅಷ್ಟರ ಮಟ್ಟಿಗೆ ನಾವು ಬದಲಾಗಿದ್ದೇವೆ ಎಂಬುದೇ ನಮಗೆ ಹೆಮ್ಮೆಯ ವಿಷಯ ಸಂಪರ್ಕ ಕಡಿತಗೊಂಡಾಗ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಅವರು ಅತ್ತಿದ್ದು ಪ್ರಧಾನಿ ಮೋದಿ ಅವರು ಅವರನ್ನು ಬಿಗದಪ್ಪಿ ಸಂತೈಸಿದ್ದು ಇವೆಲ್ಲವನ್ನು ನಾವು ನಾವು ಮೂಕ ವಿಸ್ಮಿತರಾಗಿ ನೋಡಿದ್ದೇವೆ ಇಸ್ತೋದ ಆ ಕ್ಷಣದಲ್ಲಿ ನಾವು ಭಾಗಿ ಎಂಬಂತೆ ದುಃಖಿಸಿದ್ದೇವೆ ಇಂತಹ ಕಷ್ಟದ ಸಮಯದಲ್ಲಿ ದೇಶವೇ ಇಸ್ರೋದ ಬೆಂಬಲಕ್ಕಿದೆ ಎಂಬುದನ್ನು ಭಾರತೀಯರು ಸಾರಿ ಹೇಳಿದ್ದಾರೆ ಜೊತೆಗೆ ಒಂದರ ಮೇಲೊಂದು ಸಾಧನೆ ಮಾಡುತ್ತಿರುವ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳ ಬಗ್ಗೆ ಕುತೂಹಲದಿಂದ ಭಾರತೀಯರು ನೋಡತೊಡಗಿದ್ದಾರೆ ಅದರಲ್ಲೂ ಮಂಗಳಯಾನ ಮತ್ತು ಚಂದ್ರಯಾನ ಯೋಜನೆಗಳ ಹಿಂದೆ ಮಹಿಳಾ ವಿಜ್ಞಾನಿಗಳ ನೇತೃತ್ವವಿದೆ ಎಂದು ತಿಳಿದು ತಿಳಿದ ನಂತರವಂತೂ ಅಬ್ಬ ಎಂದು ಮೂಗಿನ ಮೇಲೆ ಬೆರಳಿಡುತ್ತಿದ್ದಾರೆ ಭಾರತೀಯರು ಕಳೆದ ದಶಕದಿಂದೀಚೆಗೆ ಮಹಿಳೆಯರು ಕೇವಲ ಮನೆ ಅಡುಗೆ ಅಥವಾ ಚಿಕ್ಕ ಪುಟ್ಟ ನೌಕರಿಗಷ್ಟೇ ಸೀಮಿತವಾಗದೆ ವಿಜ್ಞಾನ ತಂತ್ರಜ್ಞಾನ ಗಣಿತ ಬಾಹ್ಯಾಕಾಶ ತಂತ್ರಜ್ಞಾನ ಪೈಲಟ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅಸಾಮಾನ್ಯವಾಗಿ ಮೆರೆಯುತ್ತಿದ್ದಾರೆ ಬಾಹ್ಯಾಕಾಶ ವಿಜ್ಞಾನ ಎನ್ನುವುದು ಕೇವಲ ಪುರುಷರಿಗಷ್ಟೇ ಸೀಮಿತ ಎನ್ನುವ ಕಾಲವೊಂದಿತ್ತು ಆದರೆ ಎರಡು ಸಾವಿರನೇ ವರ್ಷದ ನಂತರ ಭಾರತದ ಬಾಹ್ಯಾಕಾಶ ಯೋಜನೆಗಳು ಒಂದಾದ ಮೇಲೊಂದರಂತೆ ಯಶಸ್ವಿಯಾಗ ತೊಡಗಿದ ಮೇಲೆ ಅಲ್ಲಿನ ಮಹಿಳಾ ವಿಜ್ಞಾನಿಗಳ ಪಾತ್ರದ ಬಗ್ಗೆ ಬೆಳಕು ಚೆಲ್ಲಿತ್ತು ಇಸ್ರೋದಲ್ಲಿರುವ ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಅಂದರೆ ಮೂರು ಸಾವಿರದ ಐನೂರು ಸಿಬ್ಬಂದಿ ಮಹಿಳೆಯರ ಸಂಖ್ಯೆಯಲ್ಲಿ ಕಡಿಮೆಯಿದ್ದರೂ ಅವರ ಪ್ರತಿಭೆ ಬುದ್ಧಿವಂತಿಕೆ ಪುರುಷ ವಿಜ್ಞಾನಿಗಳಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಶಸ್ವಿಯಾದ ಮಂಗಳಯಾನ ಯೋಜನೆ ಎರಡು ಸಾವಿರದ ಹದಿನೇಳು ಫೆಬ್ರವರಿಯಲ್ಲಿ ಒಂದೇ ರಾಕೆಟ್ನಿಂದ ನೂರ ನಾಲ್ಕು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ಐತಿಹಾಸಿಕ ದಾಖಲೆ ಮತ್ತೀಗ ಚಂದ್ರನ ಚಂದ್ರಯಾನ ಎರಡು ಯೋಜನೆ ಇಂತಹ ಇನ್ನೂ ಯಶಸ್ವಿ ಯೋಜನೆಗಳ ಹಿಂದೆ ಇಸ್ರೋದ ಮಹಿಳಾ ವಿಜ್ಞಾನಿಗಳ ತಂಡವಿದೆ ಇಷ್ಟೇ ಏಕೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಭಾರತ ಮಾನವ ಸಹಿತ ಬಾಹ್ಯಾಕಾಶ ನೌಕೆ ಉಡಾವಣೆ ಮಾಡಲಿದೆ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ನೀವು ಕೇಳಿದ್ದೀರಲ್ಲವೇ ಈ ಯೋಜನೆಯ ನೇತೃತ್ವವನ್ನು ಇಸ್ರೋದ ಒಬ್ಬ ಹಿರಿಯ ಮಹಿಳಾ ವಿಜ್ಞಾನಿ ವಹಿಸಿಕೊಂಡಿದ್ದಾರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅದರಂತೆ ಇಸ್ರೋ ಸಂಸ್ಥೆಯ ಪ್ರತಿಯೊಂದು ಯಶಸ್ವಿ ಯೋಜನೆಯ ಹಿಂದೆ ಅನೇಕ ಮಹಿಳಾ ವಿಜ್ಞಾನಿಗಳಿದ್ದಾರೆ ಎಂಬುದು ಸಹ ಅಷ್ಟೇ ಸತ್ಯ ಸಂಗತಿ ಯಾರಾದರೂ ಸಾಧನೆಯ ಮೇಲೆ ಸಾಧನೆ ಮಾಡಿದರೆ ಅವರಿಗೆ ಇಸ್ರೋದ ಮಹಿಳಾ ವಿಜ್ಞಾನಿಗಳಿಗೆ ಆಕಾಶ ಯಾವತ್ತೂ ಲಿಮಿಟ್ ಅಲ್ಲ ಏಕೆಂದರೆ ಅವರ ಸಾಧನೆಗಳೆಲ್ಲ ಆಕಾಶಗಳಿಗಿಂತಲೂ ಎತ್ತರ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಿನುಗುತ್ತಿರುವ ಈ ಮಹಿಳಾ ಮಣಿಗಳು ಮಹಿಳಾ ಮಣಿಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ರಿತು ಕರಿದಾಲ್ ಇವರು ಭಾರತದ ರಾಕೆಟ್ ಮಹಿಳೆ ಎಂದೇ ಹೆಸರು ಪಡೆದವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎರಡು ದಶಕಗಳ ಅನುಭವ ರಿತು ಅವರಿಗಿದೆ ಚಂದ್ರಯಾನ ಎರಡೂ ಯೋಜನೆಯ ಮಿಷನ್ ಡೈರೆಕ್ಟರ್ ಆಗಿ ಮಹತ್ತರ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಚಂದ್ರಯಾನ ಎರಡೂ ಯೋಜನೆ ಸಿದ್ಧಪಡಿಸಿದ ವಿಜ್ಞಾನಿಗಳಲ್ಲಿ ರಿತು ಒಬ್ಬರು ಚಂದ್ರನಲ್ಲಿ ಉಪಗ್ರಹ ಇಳಿಯಬೇಕಾದ ಸ್ಥಳವನ್ನು ಗುರುತಿಸುವಲ್ಲಿ ಇರಿತು ಕರಿದಾಲ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಯಶಸ್ವಿ ಮಂಗಳಯಾನ ಯೋಜನೆಯ ಆಗಿ ನಿರ್ದೇಶಕಿಯಾಗಿಯೂ ಅವರು ಕೆಲಸ ಮಾಡಿದ್ದಾರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಕೆಲಸದತ್ತ ಅತೀವ ಶ್ರದ್ಧೆಯನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಸ್ರೋ ಸೇರಿದ ಇವರು ಚಿಕ್ಕವರಿ ಚಿಕ್ಕವರಿರುವಾಗ ಮನೆಯ ಟೆರೆಸ್ ಮೇಲೆ ಗಂಟೆಗಟ್ಟಲೆ ಚಂದ್ರ ನಕ್ಷತ್ರಗಳನ್ನು ನೋಡುತ್ತಾ ಕುಳಿತಿರುವಂತೆ ಕುಳಿತಿರುತ್ತಿದ್ದರಂತೆ ಎರಡು ಮಕ್ಕಳ ತಾಯಿಯಾಗಿರುವ ರಿತು ಇಸ್ರೋದಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದರೆ ಮಕ್ಕಳ ಜೊತೆ ಕಾಲ ಕಳೆದು ಅವರು ನಿದ್ರೆ ಮಾಡಿದ ಮೇಲೆ ಮತ್ತೆ ಬೆಳಗಿನ ಜಾವದವರೆಗೆ ಕೆಲಸ ಮಾಡುತ್ತಿದ್ದರಂತೆ ಬಾಹ್ಯಾಕಾಶ ವಿಜ್ಞಾನಿಯಾಗುವುದೆಂದರೆ ಸುಲಭವಲ್ಲ ಅತ್ಯಂತ ಒತ್ತಡದಲ್ಲಿ ಸಮಯವನ್ನು ಲೆಕ್ಕಿಸದೆ ಕೆಲಸ ಮಾಡಬೇಕಾಗುತ್ತದೆ ಕೆಲವೊಮ್ಮೆ ರಾತ್ರಿ ಎಲ್ಲಾ ಕಚೇರಿಯಲ್ಲೇ ಕಳೆದದ್ದೂ ಇದೆ ಮನೆಯಲ್ಲಿ ಪತಿ ಮತ್ತು ಇತರರ ಸಹಕಾರದಿಂದಲೇ ನಾನು ಹೆಚ್ಚಿನದನ್ನು ಸಾಧಿಸಿದ್ದೇನೆ ಎನ್ನುತ್ತಾರೆ ಇಸ್ರೋದಲ್ಲಿ ಅನೇಕ ಪ್ರಶಸ್ತಿಗಳು ಮತ್ತು ವುಮನ್ ಅಚೀವರ್ ಇನ್ ಏರೋಸ್ಪೇಸ್ ಸೇರಿದಂತೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಸಹ ರಿತೂರವರು ಪಡೆದುಕೊಂಡಿದ್ದಾರೆ ಆ ನಂತರ ಎರಡನೆಯ ಮಹಿಳಾ ಇಸ್ರೋ ಮಹಿಳಾ ಸಾಧಕಿ ವನಿತಾ ಮುತ್ತಯ್ಯ ಚಂದ್ರಯಾಣ ಒಂದು ಯೋಜನೆಯ ಡೈರೆಕ್ಟರ್ ಆಗಿದ್ದ ವನಿತಾ ಮುತ್ತಯ್ಯ ಚಂದ್ರಯಾಣ ಎರಡರಲ್ಲೂ ಸಹ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಇಸ್ರೋದಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಸೇರಿ ಈಗ ಮೂವತ್ತು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಟೆಸ್ಟರ್ ಮ್ಯಾನೇಜರ್ ಡಿಸೈನ್ ಇಂಜಿನಿಯರ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಡೆಪ್ಯೂಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಕಾರ್ಯನಿರ್ವಹಿಸಿ ಈಗ ಮಹತ್ತರ ಯೋಜನೆಗಳ ಮುಂದಾಳತ್ವ ವಹಿಸುವಷ್ಟುಉನ್ನತ ಹುದ್ದೆಗೇರಿದ್ದಾರೆ ವನಿತಾ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿರುವ ಇವರು ಇಸ್ರೋದಲ್ಲಿ ಅನೇಕ ಸಂಶೋಧನೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಇಂಡಿಯನ್ ಏರೋನಾಟಿಕಲ್ ಸೊಸೈಟಿ ಕೊಡುವ ಅತ್ಯುತ್ತಮ ಮಹಿಳಾ ವಿಜ್ಞಾನಿ ಪ್ರಶಸ್ತಿಯನ್ನು ವನಿತಾ ಪಡೆದಿದ್ದಾರೆ ನಂತರ ನಂದಿನಿ ಹರಿನಾಥ್ ಕಳೆದ ಇಪ್ಪತ್ತು ವರ್ಷಗಳಿಂದ ಇಸ್ರೋದಲ್ಲಿ ಸೇವೆ ಸಲ್ಲಿಸುತ್ತಿರುವ ರಾಕೆಟ್ ಸೈಂಟಿಸ್ಟ್ ನಂದಿನಿ ಹರಿನಾಥ್ ಮಂಗಳಯಾನ ಯೋಜನೆಯ ಉಪನಿರ್ದೇಶಕಿ ಇಪ್ಪತ್ತು ವರ್ಷಗಳ ಹಿಂದೆ ಇಸ್ರೋ ಸಂಸ್ಥೆಯನ್ನು ಸೇರಿದ ಇವರು ಇಲ್ಲಿಯವರೆಗೆ ಇಸ್ರೋದ ಒಟ್ಟು ಇಪ್ಪತ್ತು ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪ್ರಾಜೆಕ್ಟ್ ಮ್ಯಾನೇಜರ್ ಮಿಷನ್ ಡಿಸೈನರ್ ಡೆಪ್ಯೂಟಿ ಡೈರೆಕ್ಟರ್ ಹೀಗೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಚಿಕ್ಕವರಿರುವಾಗ ಟಿವಿಯಲ್ಲಿ ವಿಜ್ಞಾನ ಆಧಾರಿತ ಕಾರ್ಯಕ್ರಮಗಳು ಅಂತರಿಕ್ಷ ಕುರಿತಾದ ಕಿರುಚಿತ್ರಗಳನ್ನು ತುಂಬಾ ಕುತೂಹಲದಿಂದ ವೀಕ್ಷಿಸುತ್ತಿದ್ದ ಇವರಿಗೆ ಇಸ್ರೋ ಸೇರಲು ಇಂತಹ ಕಾರ್ಯಕ್ರಮಗಳೇ ಪ್ರೇರಣೆಯಾಯಿತು ಎನ್ನುತ್ತಾರೆ ಎರಡು ಸಾವಿರ ರೂಪಾಯಿ ನೋಟಿನಲ್ಲಿ ಮಂಗಳಯಾನ ಚಿತ್ರ ನೋಡಲು ಖುಷಿಯಾಗುತ್ತದೆ ಎಂದು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತಾರೆ ನಂದಿನಿ ವಿಆರ್ ಲಲಿತಾಂಬಿಕಾ ಇಸ್ರೋದ ಮುಂಬರುವ ಅತ್ಯಂತ ಮತ್ತು ಮಹತ್ವಾಕಾಂಕ್ಷೆ ಯೋಜನೆ ಎಂದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ನೌಕೆ ಉಡಾವಣೆ ಮಾಡುವುದು ಮಾನವ ಸಹಿತ ಗಗನಯಾನ ಯೋಜನೆ ಅತ್ಯಂತ ಸವಾಲಿನದು ಮತ್ತು ಕಠಿಣ ಪರಿಶ್ರಮ ಬೇಡುವ ಯೋಜನೆ ಹಾಗಾಗಿ ಈ ಯೋಜನೆಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಪ್ರತಿಭಾವಂತ ಮತ್ತು ದಕ್ಷ ನಿರ್ದೇಶಕರ ಅಗತ್ಯ ಇದೆ ಎನಿಸಿದಾಗ ಇಸ್ರೋ ಇದರ ಜವಾಬ್ದಾರಿಯನ್ನು ವಹಿಸಿದ್ದು ಹಿರಿಯ ಮಹಿಳಾ ವಿಜ್ಞಾನಿ ವಿಆರ್ ಲಲಿತಾಂಬಿಕಾ ಅವರ ಹೆಗಲ ಮೇಲೆ ಅವರು ಮಾನವ ಸಹಿತ ಗಗನಯಾನ ಯೋಜನೆಯ ನಿರ್ದೇಶಕಿ ಇಸ್ರೋ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಮಹತ್ತರ ಯೋಜನೆ ಜವಾಬ್ದಾರಿಯನ್ನು ಒತ್ತಿದ್ದಾರೆ ಐವತ್ತಾರು ವರ್ಷದ ಲಲಿತಾಂಬಿಕೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಹದಿನೇಳರಂದು ಒಂದೇ ರಾಕೆಟಿನಿಂದ ನೂರ ನಾಲ್ಕು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ಐತಿಹಾಸಿಕ ದಾಖಲೆ ಮಾಡಿದ್ದಾರೆ ತಂಡದ ಪ್ರಮುಖ ಸದಸ್ಯರಲ್ಲೊಬ್ಬರಾಗಿದ್ದಾರೆ ವಿಆರ್ ಲಲಿತಾಂಬಿಕಾ ಬಾಲ್ಯದಲ್ಲಿಯೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಡನಾಟದಲ್ಲಿ ಬೆಳೆದವರು ಅವರ ಅಜ್ಜ ಗಣಿತಜ್ಞ ಖಗೋಳಶಾಸ್ತ್ರಜ್ಞ ಮತ್ತು ಮನೆಯಲ್ಲಿಯೇ ಇದಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ತಯಾರಿಸುತ್ತಿದ್ದರು ಮಸೂರ ದೂರದರ್ಶಕ ಮತ್ತು ಸೂಕ್ಷ್ಮ ದರ್ಶಕಗಳನ್ನು ತಯಾರಿಸುತ್ತಿದ್ದರು ಹಾಗಾಗಿ ಸಹಜವಾಗಿಯೇ ಲಲಿತಾಂಬಿಕಾ ಅವರ ಆಸಕ್ತಿ ಖಗೋಳಶಾಸ್ತ್ರದತ್ತ ತಿರುಗಿತು ತಿರುವನಂತಪುರದಲ್ಲಿ ಅವರ ಮನೆಯೂ ಸಹ ರಾಕೆಟ್ ಪರೀಕ್ಷಾ ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲೇ ಇತ್ತು ಮನೆಯಲ್ಲಿಯೇ ಕುಳಿತು ರಾಕೆಟ್ ಉಡಾವಣೆಗಳನ್ನು ನೇರವಾಗಿ ವೀಕ್ಷಿಸಬಹುದಾಗಿತ್ತು ಲಲಿತಾಂಬಿಕಾ ಅವರ ಅಜ್ಜ ಪ್ರತಿದಿನ ಮುಂಬರುವ ಉಡಾವಣೆಗಳ ಬಗ್ಗೆ ಎಚ್ಚರಿಕೆ ಮತ್ತು ಇಸ್ರೋದ ಕಾರ್ಯವೈಖರಿಯ ಬಗ್ಗೆ ಮೊಮ್ಮಗಳಿಗೆ ತಿಳಿಸುತ್ತಿದ್ದರು ಹಾಗಾಗಿ ಬಾಲ್ಯದಲ್ಲಿಯೇ ಲಲಿತಾಂಬಿಕಾ ಇಸ್ರೋದತ್ತ ಆಕರ್ಷಿತರಾದರು ಅವರ ತಂದೆ ಮತ್ತು ಪತಿ ಕೂಡ ಇಂಜಿನಿಯರ್ ಎರಡು ಮಕ್ಕಳ ತಾಯಿಯಾಗಿರುವ ಲಲಿತಾಂಬಿಕಾ ಎಂಟೆಕ್ ಎಂಟೆಕ್ ಪದವಿ ಮಾಡಿದ್ದು ವಿವಾಹವಾದ ಮೇಲೆ ಅವರ ಹೆಚ್ಚಿನ ಸಾಧನೆಗಳೆಲ್ಲ ನಡೆದಿದ್ದು ವಿವಾಹದ ಮೇಲೆ ಈಗವರು ಈಗ ಅವರು ಎರಡು ಮೊಮ್ಮಕ್ಕಳ ಅಜ್ಜಿಯೂ ಹೌದು ಉದ್ಯೋಗಿ ಮಹಿಳೆಗೆ ಕೌಟುಂಬಿಕ ಸಹಕಾರ ದೇವರ ಆಶೀರ್ವಾದವಿದ್ದಂತೆ ಎನ್ನುತ್ತಾರೆ ಲಲಿತಾಂಬಿಕಾ ಧನ್ಯವಾದಗಳು ಮಹಿಳಾ ಸಾಧಕಿಯರಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಇಸ್ರೋ ಮಹಿಳಾ ಸಾಧಕಿಯರ